ಆತ್ಮೀಯರೆಲ್ರಿಗೂ ನಮಸ್ಕಾರ. ಮತ್ತೊಂದು ಭಾಳ ದಿನಗಳ ಗ್ಯಾಪ್ ಮೇಲೆ ನಾನು ಮತ್ತೆ ವಿಡಿಯೋ ಮಾಡಲಿಕ್ಕೆ ಬಂದಿದ್ದೇನೆ. ಅದರಲ್ಲೂ ಭಾಳ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ತುಂಬ ಜನ ಕೇಳ್ತಾ ಇದ್ದರು, ಎಲ್ಲಿ ಮೇಡಮ್ ಈ ನಡುವೆ ವಿಡಿಯೋಗಳು ನೀವು ಟೆಕ್ಸ್ಟಿಗೆ ಸಂಬಂಧಪಟ್ಟಂಗೆ ಕೊಡ್ತಾ ಇಲ್ಲ ಅಂತ. ಪಠ್ಯಕ್ಕೆ ಸಂಬಂಧಪಟ್ಟಂತೆ ಅದರಲ್ಲೂ ಈ ಸಲ ಥರ್ಡ್ ಸೆಮಿಸ್ಟರಿನ ಮಕ್ಕಳುಗಳಿಗೆ, ಈಗಾಗಲೇ ನಾವು ಫಸ್ಟ್ ಸೆಮಿಸ್ಟರಿನ ಮಕ್ಕಳುಗಳಿಗೆ ವಿಡಿಯೋಗಳನ್ನು ಬಿಟ್ಟಿದ್ದೇವೆ, ಅದನ್ನು ತಾವು ಓದ್ಕೋಬೋದು ನೋಡ್ಕೋಬೋದು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಟೆಕ್ಸ್ಟನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ಈ ಟೆಕ್ಸ್ಟನ್ನು ಕೊಡಬೇಕು ಅಂತಲೇ ಮೂರನೇ ಸೆಮಿಸ್ಟರ್ನವರು ಬಿ ಕಾಮಿನ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರುವಂತಹ ಏನು ಮಕ್ಕಳಿದಾರಲ್ಲ, ಬಿ ಕಾಮ್ ಓದ್ತಾ ಇರುವಂತಹ ಥರ್ಡ್ ಸೆಮಿಸ್ಟರಿನ ಮಕ್ಕಳಿಗೋಸ್ಕರ ನಾನು ಈ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ಬಿಡ್ತಾ ಇದ್ದೇನೆ. ಇವತ್ತು ನಿಮಗೊಂದು ಕವಿತೆ ಇದೆ, ಜಿ ಎಸ್ ಶಿವರುದ್ರಪ್ಪ ಅವರ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ. ಜಿ ಎಸ್ ಶಿವರುದ್ರಪ್ಪ ಅವರು ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪ ಅಂತೇಳಿ ಪ್ರಖ್ಯಾತರಾದಂಥವರು. ಅದರಲ್ಲೂ ಬಹಳ ಮುಖ್ಯವಾಗಿ ಶಿವರುದ್ರಪ್ಪ ಅವರು 1926 ಹುಟ್ಟಿದವರು ಮತ್ತು ಡಿಸೆಂಬರ್ 23, 2013 ನಮ್ಮಿಂದ ದೂರವಾದರು. ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪನವರನ್ನು ಜಿ ಎಸ್ ಶಿವರುದ್ರಪ್ಪ ಅಂತೇಳಿ ಕರಿತಾ ಇದ್ದಂಥದ್ದು. ಅದರಲ್ಲೂ ರಾಷ್ಟ್ರಕವಿಯಾದಂಥವರು, ಮೊದಲ ಗೋವಿಂದ ಪೈ, ಆ ನಂತರದಲ್ಲಿ ಕುವೆಂಪು, ಆದಮೇಲೆ ಜಿ ಎಸ್ ಶಿವರುದ್ರಪ್ಪ ರಾಷ್ಟ್ರಕವಿಯಾದರು. ಅವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ತಾಲೂಕಿನ ಈಸೂರು ಗ್ರಾಮದಲ್ಲಿ. ಅಲ್ಲೇ ತಂದೆ ಶಾಂತವೀರಪ್ಪ ಶಿಕ್ಷಕರಾಗಿದ್ದರು, ತಾಯಿ ವೀರಮ್ಮ. ಸಾಹಿತ್ಯದ ಗೀಳು ಹತ್ತುಕೊಂಡದ್ದು ಅವರಿಗೆ ತಂದೆಯಿಂದ. ಆನಂತರದಲ್ಲಿ ಅವರು ಪ್ರಾಥಮಿಕ ಶಿಕ್ಷಣವನ್ನು ತಮ್ಮೂರಲ್ಲೇ ಮುಗಿಸಿ ಹೊನ್ನಾಳಿ ಮತ್ತು ರಾಮಗಿರಿ ಮುಂತಾದ ಕಡೆ, ತುಮಕೂರಿನಲ್ಲಿ ಪ್ರೌಢಶಾಲಾ ಇಂಟರ್ಮೀಡಿಯೇಟ್ ಶಿಕ್ಷಣ ಮುಗಿಸಿದ್ರು. ಆನಂತರದಲ್ಲಿ ಅವರು ಎಮ್ ಎ ಕನ್ನಡವನ್ನು ಮಾಡಿದ್ರು. ಆನಂತರದಲ್ಲಿ ಬಹಳ ಮುಖ್ಯವಾಗಿ ಸೌಂದರ್ಯ ಸಮೀಕ್ಷೆ ಅನ್ನು ಬರೆದ್ರು ಅವರು. ಅದರಲ್ಲೂ ಕುವೆಂಪು ಅವರ ಮೆಚ್ಚಿನ ಶಿಕ್ಷಕರಾಗಿದ್ದರು ಅನ್ನುವಂಥದ್ದು. ಅವರು ಹೈದರಾಬಾದ್ ಉಸ್ಮಾನಿಯ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದ ಉಪ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ರು. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾದರು. ಕನ್ನಡ ಅಧ್ಯಯನ ಕೇಂದ್ರವಾಗಿ ಪರಿವರ್ತಿತವಾದಾಗ ಅದರ ನಿರ್ದೇಶಕರು ಕೂಡ ಆಗಿದ್ದರು ಅನ್ನುವಂಥದ್ದು. ಅವರ ಪ್ರಮುಖ ಕೃತಿಗಳು ಕವನ ಸಂಕಲನಗಳು ಭಾಳಷ್ಟು ಬರೆದ್ರು ಅವರು. ಸಾಮಗಾನ, ಚೆಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಕಾರ್ತಿಕ, ಅನಾವರಣ, ತೆರೆದ ದಾರಿ, ಗೋಡೆ, ಹೀಗೆ ಭಾಳಷ್ಟನ್ನು ಬರೆದ್ರು. ಆನಂತರದಲ್ಲಿ ಅವರು ಭಾಳಷ್ಟು ವಿಮರ್ಶೆಗಾಗಿ ಕೆಲಸ ಮಾಡಿದ್ರು. ಪರಿಶೀಲನಾ ಅಂತೇಳಿ ವಿಮರ್ಶೆಯ ಪೂರ್ವ ಪಶ್ಚಿಮ, ಮತ್ತು ಸೌಂದರ್ಯ ಸಮೀಕ್ಷೆ, ಕಾವ್ಯಾರ್ಥ ಚಿಂತನ, ಬಹಳ ಅದ್ಭುತವಾದ ಕೃತಿಗಳನ್ನು ನಮಗೆ ಕೊಟ್ಟರು. ಕುವೆಂಪು ಒಂದು ಪುನರ್ವಿಮರ್ಶೆ, ನವೋದಯ, ಮತ್ತು ಪ್ರವಾಸ ಕಥನವನ್ನು ಬರೆದರು, ಜೀವನ ಚರಿತ್ರೆಯನ್ನು ಬರೆದರು. ಅವರಿಗೆ ಬೇಕಾದಷ್ಟು ಪುರಸ್ಕಾರಗಳು ಸಿಕ್ಕಿದ್ದಾವೆ. ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಮಾಸ್ಕೋದಲ್ಲಿ 99 ಪ್ರವಾಸ ಕಥನಕ್ಕೆ ಸಿಕ್ಕಂಥದ್ದು. ಆಮೇಲೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ತು, ಬೂಸ್ನೂರು ಮಠ ಪ್ರಶಸ್ತಿ, ಗುರೂರ್ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಹೀಗೆ ಭಾಳಷ್ಟು ನೃಪತುಂಗ ಪ್ರಶಸ್ತಿ, ಹೀಗೆ ಭಾಳಷ್ಟು ಪ್ರಶಸ್ತಿಗಳಿಗೆ ಭಾಜನರಾದರು ಅವರು. ಹೀಗೆ ಶಿವರುದ್ರಪ್ಪ ಅವರು ಬಹಳ ಮುಖ್ಯವಾದಂತಹ ಕೃತಿಗಳನ್ನು ಕೊಟ್ಟಿರುವಂಥದ್ರಲ್ಲಿ ಅವರ ಚಿಂತನೆಗಳಿಗೆ ಭಾಳಷ್ಟು ಅವಕಾಶವನ್ನು ಕೊಡುವಂತಹ ಕೃತಿ ಯಾವುದು ಅಂತಂದರೆ ಅದು ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅನ್ನುವಂತಹ ಈ ಕವಿತೆ. ಇಲ್ಲಿ ಬಹಳ ಮುಖ್ಯವಾಗಿ ಅವರ ಕವಿತೆ ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನ್ನಿಟ್ಟು ತೂಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಹಸುರ ನುಟ್ಟ ಬೆಟ್ಟಗಳಲ್ಲಿ ಮೊಲೆಹಾಲಿನ ಹೊಳೆಯ ನರಿಸಿ ಬಯಲ ಹಸುರ ನಗಿಸಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಮರ ಗಿಡ ಹೂ ಮುಂಗುರುಳನು ತಂಗಾಳಿಯ ಬೆರಳ ಸವರಿ ಹಕ್ಕಿ ಗಿಲಕಿ ಹಿಡಿಸಿದಾಕೆ, ನಿನಗೆ ಬೇರೆ ಹೆಸರು ಬೇಕೆ, ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಮನೆ ಮನೆಯಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ
ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅನ್ನುವಂಥದ್ದು ನಿಮಗಿರುವಂತಹ ಕವನ ಹಾಗಾದರೆ ಇದನ್ನು ಯಾವ ರೀತಿಯಲ್ಲಿ ನೋಡಿದರೆ ಈ ಕವನ ಅರ್ಥ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯ ಮಹಿಳೆ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಎತ್ತರದ ಸ್ಥಾನದಲ್ಲಿ ನಾವು ಕೂರಿಸ್ತೇವೆ ಹೆಣ್ಣನ್ನು ದೇವರು ಅಂತ ಪೂಜೆ ಮಾಡ್ತೇವೆ ದೆವ್ವ ಅಂತ ಕಾಡಿಸ್ತೇವೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ ಒಬ್ಬ ಮಹಿಳೆ ಕೇವಲ ಮನೆ ಬೆಳಗಲಿಕ್ಕೆ ಮಾತ್ರ ಇರುವಂಥವಳಲ್ಲ ಅಂತ ಅದು ಕೂಡ ನಾವು ನೋಡಬೇಕಾಗಿರುವಂಥದ್ದು ಅವಳು ತನ್ನ ಗಂಡ ಮಕ್ಕಳನ್ನು ಹೇಗೆ ಬೆಳೆಸ್ತಾಳೆ ಒಂದು ಮನೆಯಲ್ಲಿ ಅಷ್ಟು ವರ್ಷ ದುಡಿದಂಥವಳು ಅಥವಾ ಬೆಳೆದಂಥವಳು ತನ್ನೆಲ್ಲ ಅಸ್ತಿತ್ವವನ್ನು ಪಕ್ಕಕ್ಕಿಟ್ಟು ಗಂಡನ ಮನೆಗೆ ಅಂತ ಬಂದಾದಮೇಲೆ ಅದನ್ನು ತನ್ನದೇ ಪ್ರಪಂಚ ಅಂದುಕೊಂಡು ಹೇಗೆ ಅದನ್ನು ಅದ್ಭುತವಾಗಿ ಕಟ್ಟಿಕೊಡುವ ಕೆಲಸವನ್ನು ಮಾಡ್ತಾಳೆ ಅನ್ನುವಂಥದ್ದನ್ನು ನಾವು ನೋಡ್ತೇವೆ ಅವಳು ಯಾವತ್ತೂ ದುಡಿಬೇಕಾದರೆ ಅವಳು ಮಕ್ಕಳಿಗೆ ಊಟವನ್ನು ಹಾಕುವಂಥದ್ದು ಅಥವಾ ಆ ಮಕ್ಕಳನ್ನು ಬೆಳೆಸುವಂಥದ್ದು ತನ್ನ ಗರ್ಭದಲ್ಲಿ ಅವಳ ಇಡೀ ದೇಹ ಏನೆಲ್ಲ ಬದಲಾವಣೆ ಕಾಣುತ್ತೆ ಅಂತಹ ಗರ್ಭದಲ್ಲಿ ಒಂದು ಮಗುವನ್ನು ಇಟ್ಟುಕೊಂಡು ಅದನ್ನು ಸಾಕುವ ಬೆಳೆಸುವ ದೊಡ್ಡ ಜವಾಬ್ದಾರಿಯನ್ನು ಒತ್ಕೋತಾಳಲ್ಲ ಅವಳಿಗೆ ಸ್ತ್ರೀ ಅಂದರೆ ಅಷ್ಟೇ ಸಾಕೆ ಹೌದಾ ಇಷ್ಟಂದರೆ ಸಾಕ ಅದನ್ನು ಪ್ರಶ್ನೆ ಮಾಡ್ತಿದ್ದಾರೆ ಜೆ ಎಸ್ ರುದ್ರಪ್ಪ ಅವರು ನೋಡಿ ಎಷ್ಟೋ ಮಹಿಳೆಯರಿಗೆ ತಮ್ಮ ಅಸ್ತಿತ್ವ ಏನು ಅಸ್ಮಿತೆ ಏನು ಅನ್ನುವಂಥದ್ದೇ ಗೊತ್ತಿಲ್ಲದಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ ನಾನಾಗಲೇ ಹೇಳಿದಾಗೆ ದೇವರು ಅಂತ ಪೂಜೆ ಮಾಡ್ತೇವೆ ಅನೇಕ ದೇವಿಯರನ್ನು ನಾವು ಪೂಜೆ ಮಾಡ್ತೇವೆ ಆದರೆ ದೆವ್ವ ಅಂತ ಕಾಡುವಂತಹದ್ದು ಇವತ್ತಿಗೂ ನಿಮಿಷಕ್ಕೊಂದು ಅತ್ಯಾಚಾರಗಳಾಗುವಂಥದ್ದು ಮಹಿಳೆಯ ಮೇಲೆ ದೌರ್ಜನ್ಯ ಆಗುವಂಥದ್ದು ಇವೆಲ್ಲವನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿ ಅವಳನ್ನು ಹೇಗೆ ನೋಡಬೇಕು ಅನ್ನುವಂಥದ್ದನ್ನು ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕನಿಟ್ಟು ತೂಗಿದಾಕೆ ನಿನಗೆ ಬೇರೆ ಹೆಸರು ಬೇಕು ನೋಡಿ ಆಕಾಶಕ್ಕೆ ಆಕಾಶದ ನೀಲಿಗೆ ಹೋಲಿಸ್ತಾರೆ ಹೆಣ್ಣನ್ನು ಚಂದ್ರ ತಾರೆ ತೊಟ್ಟಿಲಲ್ಲಿ ಆಕೆ ಎಷ್ಟು ಒಂದು ಮಗುವನ್ನು ಎತ್ಕೊಂಡು ಊಟ ಮಾಡಿಸ್ಬೇಕಾದ್ರೆ ತಾರೆಗಳನ್ನು ಚಂದ್ರನನ್ನು ತೋರಿಸುವಂಥವಳು ಯಾವಾಗಲೂ ಒಂದು ಮಾತು ಹೇಳ್ತಿರ್ತಾರೆ ತಾಯಿ ಸತ್ಯ ತಾಯಿ ತೋರಿಸಿದ ಸತ್ಯ ಗಂಡ ಅಥವಾ ಅಪ್ಪ ಅನ್ನುವಂಥದ್ದು ಅಂಥದ್ರಲ್ಲಿ ಇವತ್ತಿಗೂ ಅಡುಗೆ ಮನೆ ಕುಟುಂಬ ಅನ್ನುವಂಥದ್ದನ್ನು ಅವಳು ಬಿಟ್ಟು ಈಚೆ ಬರಲಾರದಂತಹ ಸ್ಥಿತಿಯಲ್ಲಿದ್ದಾಳೆ ಅದು ಕೂಡ ಬಹಳ ಮುಖ್ಯ ಒಂದು ಕುಟುಂಬವನ್ನು ಸಾಕುವಂತಹ ಅದನ್ನು ಬೆಳೆಸುವಂತಹ ಮನೆತನವನ್ನು ಬೆಳಗುವಂಥವಳು ಆಕೆ ಅನ್ನುವಂಥದ್ದನ್ನು ನಾವು ಪದೇ ಪದೇ ನೋಡ್ತಾ ಇದ್ದೀವಿ ತಮ್ಮ ಬದುಕಿನ ಇಡೀ ಕುಟುಂಬದ ಸಂತೋಷಕ್ಕಾಗಿ ಕಾಲ ಕಳೆಯುವಂಥದ್ದು ಅವರ ಸುಖದಲ್ಲಿ ತನ್ನ ಸುಖವನ್ನು ಕಾಣಿಸಿಕೊಳ್ಳುವಂಥದ್ದು ತನ್ನ ಮಕ್ಕಳು ತನಗೆ ಒದ್ದರೆ ಅದನ್ನೇ ಖುಷಿ ಪಡುವಂಥವಳು ಅವಳು ಹೀಗೆ ಎಲ್ಲರನ್ನ ಒಳಗೊಳ್ಳುವ ತನ್ನ ಭಾವವನ್ನು ಸ್ವಲ್ಪವಾದರೂ ತನ್ನ ಅಸ್ಮಿತೆಯನ್ನು ಕಂಡುಕೊಳ್ಳಿಕ್ಕೆ ಕಷ್ಟಪಡುವಂತಹ ಹೆಣ್ಣನ್ನು ನೀವು ಬರೀ ಸ್ತ್ರೀ ಇವಳು ಅಂತೇಳಿ ಅಂದರೆ ಸಾಕ ಅನ್ನುವಂಥದ್ದು ಜಿ ಎಸ್ ಶಿವರುದ್ರಪ್ಪ ಅವರ ಪ್ರಶ್ನೆ ಪ್ರಕೃತಿಗೂ ಹೆಣ್ಣಿಗೂ ಅವಿನಾಭಾವ ಸಂಬಂಧ ನಾವು ಹೇಳ್ತೇವೆ ಹೆಣ್ಣು ಪ್ರಕೃತಿ ಇದ್ದಂತೆ ಅವಳಿದ್ದರೆ ಈ ಬದುಕು ಇಲ್ಲದಿದ್ದರೆ ಇಲ್ಲ ಅನ್ನುವಂಥದ್ದನ್ನು ಹೇಳ್ತೇವೆ ಅಂತಹ ಒಬ್ಬ ಮಹಿಳೆ ನೀವು ವಿದ್ಯಾಭ್ಯಾಸವನ್ನು ಕಲಿಯುವಂಥದ್ರಲ್ಲಿ ಅವಳು ಇವತ್ತಿಗೂ ನೀವು ನೋಡ್ತಾ ಇದ್ದಾರೆ ಅವಳು ಬದುಕೋದು ಅವಳು ಜನಿಸೋದೇ ಭಾಳ ಕಷ್ಟ ಅನ್ನುವಂತಹ ಕಾಲಘಟ್ಟದಲ್ಲಿ ನಾವು ನಿಂತಿದ್ದೇವೆ ಅಂಥವಳು ಬದುಕಿದ್ಲು ಅಂತಂದರೆ ಅವಳನ್ನು ಬೆಳೆಸುವಂತಹದ್ರಲ್ಲಿ ಎಷ್ಟು ವ್ಯತ್ಯಾಸ ಮಾಡ್ತಾರೆ ಅನ್ನುವಂಥದ್ದು ತಂದೆ ತಾಯಿ ಇವತ್ತಿಗೂ ಕೂಡ ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿತು ಅನ್ನುವಂಥದ್ದು ಅವಳನ್ನು ಬೀದಿಯಲ್ಲಿ ಬಿಸಾಕುವಂಥದ್ದು ಇವತ್ತಿಗೂ ನೋಡುವಂಥದ್ದು ಅಂದರೆ ಮಹಾಕಾವ್ಯಗಳಲ್ಲಿ ಹೆಣ್ಣನ್ನು ಕಟ್ಟಿಕೊಡುವ ಚಿತ್ರಣಕ್ಕೂ ಪುರಾಣಗಳಲ್ಲಿ ಕಟ್ಟಿಕೊಡುವ ಚಿತ್ರಣಕ್ಕೂ ವಾಸ್ತವಕ್ಕೂ ಇರುವಂತಹ ಭಿನ್ನತೆಗಳನ್ನು ಗಮನಿಸಿದಾಗ ಮನೆ ಮನೆಗಳಲ್ಲಿ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆ ನಿನಗೆ ಬೇರೆ ಹೆಸರು ಬೇಕೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ನೋಡಿ ಮನೆ ಮನೆಗಳನ್ನು ದೀಪ ಹಚ್ಚುವಂಥವಳು ಅಂಥವಳನ್ನು ಬರೀ ನೀವು ಸ್ತ್ರೀ ಇವಳು ಇಷ್ಟೇ ಅನ್ನುವಂಥದ್ದು ಹೇಳಲಿಕ್ಕೆ ಸಾಧ್ಯತೆ ಇದೆಯಾ ಅನ್ನುವಂಥದ್ದನ್ನು ಜಿ ಎಸ್ ಶಿವರುದ್ರಪ್ಪ ಅವರು ಪ್ರಶ್ನೆ ಮಾಡ್ತಾರೆ ಇವತ್ತು ಮಹಿಳೆ ಏನೆಲ್ಲ ಸಾಧನೆಗಳನ್ನು ಮಾಡ್ತಿದ್ದಾಳೆ ಅನ್ನುವಂಥದ್ದನ್ನು ನೀವು ಗಮನಿಸಿದಿರಿ
ಅದು ಸಂಶೋಧನೆಯಲ್ಲಿರ್ಬೋದು, ವಿಜ್ಞಾನದಲ್ಲಿರ್ಬೋದು, ವೈಜ್ಞಾನಿಕವಾಗಿ ತಾಂತ್ರಿಕವಾಗಿ ಎಷ್ಟೆಲ್ಲ ಮುಂದುವರೆದಿದ್ರು ಕೂಡ ಮಹಿಳೆಯನ್ನು ಅವಳನ್ನು ಇನ್ನೂ ಕಟ್ಟಿಡುವಂಥದ್ದು, ಅವಳನ್ನು ಪ್ರಶ್ನಿಸುವಂಥದ್ದು, ಅವಳನ್ನು ಏನು ಗಂಡು ತನ್ನ ಆಳ್ವಿಕೆಯಲ್ಲಿ ಇಟ್ಟುಕೊಳ್ಳುವಂತಹ ಸ್ಥಿತಿ ಇವತ್ತಿಗೂ ಇದೆ ಅನ್ನುವಂಥದ್ದನ್ನು ಗಮನಿಸಿದಾಗ, ಇತ್ತೀಚೆಗೆ ಕೋಲಾರದಲ್ಲಿ ನಡೆದಂತಹ ಘಟನೆಯನ್ನು ನೀವು ಗಮನಿಸಿದರೆ, ಒಬ್ಬ ರಾಜಕೀಯ ವ್ಯಕ್ತಿ ಹೆಣ್ಣನ್ನು ನೀನು ಕುಂಕುಮ ಯಾಕೆ ಹಚ್ಚಿಲ್ಲ, ಗಂಡ ಇಲ್ವಾ, ನಿನ್ನ ಗಂಡ ಸತ್ತೋಗಿದ್ದಾನ, ನೀನು ಯಾಕೆ ಹಚ್ಕೊಂಡಿಲ್ಲ, ನೀನು ಕುಂಕುಮ ಬಳೆ ಯಾಕೆ ಹಾಕ್ಕೊಂಡಿಲ್ಲ, ಈ ಥರದ ಪ್ರಶ್ನೆಗಳನ್ನು ಅಂದರೆ ಹೆಣ್ಣಿನ ದೇಹದ ಮೇಲೂ ಕೂಡ ಪ್ರಶ್ನೆ ಮಾಡುವಂತಹ ಕಾಲಘಟ್ಟದಲ್ಲಿ 21ನೇ ಶತಮಾನದಲ್ಲೂ ನಾವು ನಿಂತಿದ್ದೀವಿ ಅನ್ನುವಂತಹ ಸತ್ಯವನ್ನು ಗಮನಿಸಿದಾಗ ಇದು ಎಷ್ಟು ಮಟ್ಟಿಗೆ ಸರಿ? ಹೆಣ್ಣನ್ನು ನೋಡುವಂತಹ ದೃಷ್ಟಿ, ಗಂಡಲ್ಲಿ ಹೆಣ್ತನ ತಾಯ್ತನ ಇರುತ್ತೆ, ಹೆಣ್ಣಲ್ಲಿ ಗಂಡತನ ಇರುತ್ತೆ ಅನ್ನುವಂಥದ್ದು ಸತ್ಯ. ಆದರೂ ಕೂಡ ಅವಳು ಇಡೀ ತನ್ನ ಕುಟುಂಬಕ್ಕಾಗಿ ಮಾಡುವಂಥದ್ದಕ್ಕೆ ಒಂದು ಪೈಸೆಯು ಬೆಲೆ ಇಲ್ಲದಂತೆ ನೋಡುವಂತಹ ಒಂದು ಕಾಲಘಟ್ಟವನ್ನು ಜಿ ಎಸ್ ಶಿವರುದ್ರಪ್ಪ ಅವರು ಪ್ರಶ್ನೆ ಮಾಡ್ತಿದ್ದಾರೆ. ಅವಳನ್ನು ಇಷ್ಟಕ್ಕೆ ಸೀಮಿತ ಮಾಡಿದರೆ ಸಾಕಾ, ಇವಳು ಇಷ್ಟೇ ಅಂದರೆ ಸಾಕಾ ಅನ್ನುವಂಥದ್ದನ್ನು ಅದನ್ನೇ ಕುವೆಂಪು ಕೇಳ್ತಾರೆ. ಮನೆ ಮನೆಯಲ್ಲಿ ನೀನಾಗಿ ಹೇ ಏನು ಗೃಹಸ್ತ್ರಿ ಏನು ಗೃಹಶ್ರೀ ಅನ್ನುವಂತಹ ಪದವನ್ನು ಬಳಸ್ತಾರೆ. ನೀನು ಗೃಹಿಣಿ ಅಲ್ಲ, ನೀನು ಗೃಹಶ್ರೀ ಅನ್ನುವಂತಹ ಪದವನ್ನು, ತಪಸ್ವಿನಿ ಅನ್ನುವಂತಹ ಪದವನ್ನು ಕುವೆಂಪು ಬಳಸ್ತಾರೆ. ಅಂದರೆ ತಾಯಿ ಅನ್ನುವಂತಹ, ಹೆಣ್ಣು ಅನ್ನುವಂತಹ, ಎಂಟನ ಅನ್ನುವಂತಹ, ಅವಳ ಅಸ್ಮಿತೆ ಅನ್ನುವಂಥದ್ದನ್ನು ಇಲ್ಲಿ ಜಯ ಶಿವರುದ್ರಪ್ಪ ಪ್ರತಿ ಪ್ಯಾರಾಗ್ರಾಫಲ್ಲೂ ಕೂಡ ಕೇಳ್ತಾ ಹೋಗ್ತಾರೆ. ನೋಡಿ, ಅವ್ರು ಕೇಳ್ತಾರೆ, ಹಸುರನ್ನುಟ್ಟ ಬೆಟ್ಟಗಳಲ್ಲಿ ಮೊಲೆಹಾಲಿನ ಹೊಳೆಯ ನಿಳಿಸಿ ಬಯಲ ಹಸುರ ನಗಿಸಿದಾಕೆ ನಿನಗೆ ಬೇರೆ ಹೆಸರು ಬೇಕೆ. ಇದು ಬರೀ ಪ್ರಕೃತಿಗೆ ಹೇಳ್ತಾ ಇರೋದಿಲ್ಲ, ಒಂದು ಮಗುವಿಗೆ ಹಾಲನ್ನು ತನ್ನ ಗರ್ಭದಲ್ಲಿ ಒತ್ತು 9 ತಿಂಗಳು ಕಾಪಾಡಿ ಅದನ್ನು ಭೂಮಿಗಿಳಿಸಿ ಆ ಭೂಮಿಯಲ್ಲಿ ಭೂಮಿತಾಯಿಯಲ್ಲಿ ಪ್ರಕೃತಿಯಲ್ಲಿ ಹೇಗೆ ಖುಷಿಗೆ ನೋಡ್ತೇವೆ, ಹಾಗೆ ತನ್ನ ಹಾಲನ್ನು ಕುಡಿಸಿ, ತನ್ನ ಎದೆ ಹಾಲನ್ನು ಕುಡಿಸಿ ಆ ಮಗುವನ್ನು ಬೆಳೆಸುವಂಥದ್ದು, ಉಳಿಸುವಂಥದ್ದು, ಈ ಸಮಾಜಕ್ಕೆ ಒಂದು ದೊಡ್ಡ ಪ್ರಜೆಯಾಗಿ ಕೊಡುವಂತಹ ಒಂದು ಕೆಲಸ ಇದೆಯಲ್ಲ, ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಅಂತಹ ಕೆಲಸವನ್ನು ಮಾಡ್ತಾ ಇದ್ದಾಳೆ, ಯಾರು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾಳೆ? ಅವಳನ್ನು ನೀವು ಬರೀ ಹೆಣ್ಣು ಅಥವಾ ಸ್ತ್ರೀ ಅಂತ ಅಂದರೆ ಸಾಕ ಅನ್ನುವಂತಹ ಪ್ರಶ್ನೆಯನ್ನು ಈ ಕಾವ್ಯದಲ್ಲಿ ಜಿ ಎಸ್ ಶಿವರುದ್ರಪ್ಪ ಪ್ರಶ್ನೆ ಮಾಡ್ತಾರೆ. ಇವತ್ತಿನ ಎಲ್ಲ ಘಟನೆಗಳನ್ನು ನೀವು ಇಟ್ಟುಕೊಂಡು ಇದನ್ನು ಬರಿಬೋದು ಅನ್ನುವಂಥದ್ದು, ಮಹಿಳೆಯ ಬಗ್ಗೆ, ತಾಯಿಯ ಬಗ್ಗೆ, ಅಜ್ಜಿಯಾಗಿ, ಅಕ್ಕ ತಂಗಿಯರಾಗಿ ಅವಳನ್ನು ಹೇಗೆ ಕಾಪಾಡಬೇಕು ಈ ಸಮಾಜ, ಹೇಗೆ ನೋಡಬೇಕು ಈ ಸಮಾಜ, ಹೇಗೆ ನೋಡಬೇಕು ಈ ಮನೆ, ಹೇಗೆ ನೋಡಬೇಕು ಕುಟುಂಬ ಅನ್ನುವಂತಹ ಕಲ್ಪನೆಯನ್ನು ಈ ಒಂದು ಕಾವ್ಯ ಕಟ್ಕೊಡುತ್ತೆ ಅನ್ನುವಂಥದ್ದನ್ನು ಗಮನದಲ್ಲಿ ಇಟ್ಕೊಂಡು ಈ ಕಾವ್ಯಕ್ಕೆ ನೀವು ಉತ್ತರ ಬರೀಬೇಕು ಅಂತ ನಾನು ಅನ್ಕೋತೀನಿ. ವಿದ್ಯಾರ್ಥಿಗಳ ಗಮನಕ್ಕೆ ಮತ್ತೊಂದು ವಿಷಯ ಏನು ಅಂತಂದರೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಕವಿತೆಯ ಆಶಯ ಏನು ಅಂತೇಳಿ ಪ್ರಶ್ನೆ ಕೇಳ್ಬೋದು. ಕವಿತೆಯ ಆಶಯವನ್ನು ನೀವು ಬರೀಬೇಕಾಗುತ್ತೆ, ಆವಾಗ ಹೆಚ್ಚು ಕಮ್ಮಿ 10 ಮಾರ್ಕ್ಸಿಂದು ಒಂದೆರಡು ಪೇಜ್ ಬರೀಬೇಕು. ಆವಾಗ ಜಿ ಎಸ್ ಶಿವರುದ್ರಪ್ಪ ಅವ್ರ ಬಗ್ಗೆ ಬರೀರಿ, ಮಹಿಳೆಗೆ ಸಂಬಂಧಪಟ್ಟಂಗೆ ನೀವು ಆಕೆಯನ್ನು ನೋಡುವ ದೃಷ್ಟಿಕೋನವನ್ನು ಇಟ್ಕೊಂಡು ಏನೆಲ್ಲ ಬರೀತೀರಿ ಅದೆಲ್ಲ ಉತ್ತರವೇ. ಮತ್ತು ಹೆಣ್ಣಿನ ವಿಸ್ತೃತ ರೂಪಬಂಧಗಳು ಈ ಕವಿತೆಯಲ್ಲಿ ಹೇಗೆ ಸಾಕಾರಗೊಂಡಿವೆ, ಈ ಥರದ ಪ್ರಶ್ನೆಗಳನ್ನು ಕೇಳ್ಬೋದು. ಇವುಗಳನ್ನು ಇಟ್ಟುಕೊಂಡು ನೀವು ಇದಕ್ಕೆ ಉತ್ತರ ಬರೀರಿ ಅಂತ ಹೇಳ್ತೀನಿ. ನಮಸ್ಕಾರ, ನಾನು ಡಾಕ್ಟರ್ ಪದ್ಮಿನಿ ನಾಗರಾಜು. ನೀವು ಈ ಪ್ರಶ್ನೆಗೆ ಹೇಗೆ ಉತ್ತರವನ್ನು ಕಂಡುಕೊಳ್ತೀರಿ ಅನ್ನುವ ಕುತೂಹಲದೊಂದಿಗೆ, ಮತ್ತು ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ, ಇದು ಬಹಳ ಸರಳವಾಗಿದೆ, ನಿಮಗೆ ಜನರಲ್ಲಾಗಿ ಬರೆಯುವಂತಹ ಪ್ರಶ್ನೆ ಉತ್ತರ, ಇದನ್ನು ನೀವು ಹೇಗೆ ಗ್ರಹಿಸ್ತೀರಿ, ಪ್ರಕೃತಿಗೂ ಮಹಿಳೆಗೂ ಇರುವ ಸಂಬಂಧವನ್ನು, ಅದು ತಂದಿರುವಂತಹ ಕವಿತೆಯ ಆಶಯ ಹೆಣ್ಣನ್ನು ಇಷ್ಟೇ ನೋಡಿದ್ರೆ ಸಾಕಾ ಅನ್ನುವಂತಹ ಪ್ರಶ್ನೆಯೊಂದಿಗೆ ಇದನ್ನು ಮುಗಿಸೋಣ. ಈ ಒಂದು ಕವಿತೆಯನ್ನು ನೀವು ಅರ್ಥೈಸ್ಕೊಳ್ಳಿ, ಬರೀರಿ ಅಂತೇಳಿ ನಾನು ಹೇಳ್ತೇನೆ. ನಮಸ್ಕಾರ.